ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಧ್ಯಮದ ಮುಂದೆ ಬಂದು ನಾವು ಪ್ರತಿ ತಿಂಗಳು 8,000 ರೂಪಾಯಿನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಯಾವ್ದದು 8,000 ರೂಪಾಯಿ? ಏನದು ಹೊಸ ವಿಷಯ? ಹಾಗಾದ್ರೆ ಏನ ಯಾರಿಗೆಲ್ಲ ಕೊಡ್ತಾರೆ, ಹೇಗೆಲ್ಲ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೂ ಕೂಡ ಪೂರ್ತಿಯಾಗಿ ಮಾಹಿತಿ ಗೊತ್ತಾಗತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್, ನಿಮ್ಮ ವಾಟ್ಸಪ್ ಗ್ರೂಪ್ ಎಲ್ಲ ಕಡೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಏನ್ ಹೇಳ್ತಿದ್ದಾರೆ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ನಾವು 1 ವರ್ಷಕ್ಕೆ 1 ಲಕ್ಷನ ಕೊಡ್ತೀವಿ ಅಂದ್ಬಿಟ್ಟು ಈ ಎಲೆಕ್ಷನ್ ಮುಂಚೆ ಅನೌನ್ಸ್ ಮಾಡಿದ್ರಲ್ವಾ. ಅಂದ್ರೆ ಈ ಮುಂಚೆ ಏನು ಅವರು 5 ಯೋಜನೆನ ಅನೌನ್ಸ್ ಮಾಡಿ ಅದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ, ಅದೇ ರೀತಿ ಕೇಂದ್ರದಲ್ಲೂ ಕೂಡ ನಮ್ಮ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತಂದ್ರೆ ಒಂದು ಮಹಿಳೆಗೆ ಅಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ನಾವು 1 ಲಕ್ಷನ 1 ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಲ್ವಾ. ಸೊ ಅದ್ರ ಬಗ್ಗೆ ಅವರು ಮಾಹಿತಿನ ಕೊಡ್ತಿರೋದ್ರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಈ ಎಲೆಕ್ಷನ್ ಅಲ್ಲಿ ನಮ್ಗೆ ಕೇಂದ್ರದಲ್ಲಿ ನಮ್ಮ ಸರ್ಕಾರನೇ ಬರುತ್ತೆ ಅಂದ್ಬಿಟ್ಟು ಅವ್ರು ಅದ್ರ ಬಗ್ಗೆ ಮಾಹಿತಿನ ಕೊಡ್ತಿರೋದು. ಇನ್ನೇನು June 4 ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಈ ಎಲೆಕ್ಷನ್ ಅಲ್ಲಿ ಏನಾರ ಗೆದ್ದು ಕೇಂದ್ರದಲ್ಲಿ ಆ ಸರ್ಕಾರ ಬಂತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂತು ಅಂತಂದ್ರೆ ನಾವೇನು ಅನೌನ್ಸ್ ಮಾಡಿದ್ವಿ, ಒಬ್ಬ ಮಹಿಳೆಗೆ 1 ಲಕ್ಷನ ಕೊಡ್ತೀವಿ ಒಂದು ಕುಟುಂಬದಲ್ಲಿ ಅಂದ್ಬಿಟ್ಟು ಅದಕ್ಕೆ ಆಲ್ರೆಡಿ ನಾವು ಆ ಯೋಜನೆಗೆ ಏನೇನು ಬೇಕು ವ್ಯವಸ್ಥೆ ಅದು ಆಲ್ರೆಡಿ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆ ಯೋಜನೆ ಹೆಸರು ಬಂದು ಮಹಾಲಕ್ಷ್ಮಿ ಯೋಜನೆ ಅಂದ್ಬಿಟ್ಟು, ಇದು ಬೇರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅದು ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದ್ರ ಜೊತೆ ಇವಾಗ ಏನು ಅನೌನ್ಸ್ ಮಾಡಿದ್ರು ಮಹಾಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆ ವರ್ಷಕ್ಕೆ 1 ಲಕ್ಷ ಅದು ಕೊಡ್ತಾರೆ, ಪ್ಲಸ್ ಗೃಹಲಕ್ಷ್ಮಿ ಯೋಜನೆ ಅದು ಮುಂಚಿಂದ ಏನು ಮಾಡ್ಕೊಂಬಂದಿದ್ದಾರೆ ಅದು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ದಾರೆ ಅಂತ. ಹೇಗೆ ಅಪ್ಲೈ ಮಾಡ್ಬೋದು ಅಂದ್ರೆ ಏನೆಲ್ಲ ಕಂಡೀಷನ್ಸ್ ಇಡಬೇಕು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಲ್ಲ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದೆಲ್ಲ ನಾವು ಪ್ರಿಪೇರ್ ಮಾಡ್ಕೊತಿದ್ದೀವಿ ಆಲ್ರೆಡಿ. ನಮ್ದು ಅಧಿಕಾರಕ್ಕೆ ಬಂದ ಕೂಡಲೇ ನಾವು ಈ ಯೋಜನೆನ ಆದಷ್ಟು ಬೇಗ ಅನುಷ್ಠಾನಕ್ಕೆ ಜಾರಿಗೆಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ನನ್ನ ಚಾನಲಲ್ಲಿ ನಿಮಗೆ ವಿಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ. ಈ ಯೋಜನೆಯಿಂದ ನಿಮಗೆ ಪ್ರತಿ ತಿಂಗಳು ಕೂಡ 8,300 ರೂಪಾಯಿ ಬರುತ್ತೆ. ಅಂದರೆ ವರ್ಷಕ್ಕೆ 1 ಲಕ್ಷ ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ 8,300 ರೂಪಾಯಿ ಬರುತ್ತೆ. ಆದರೆ ನಿಮಗೆ ಈ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ತೀರಾ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತಾ ಬರಲ್ವ ಅಂತ ಕನ್ಫ್ಯೂಸ್ ಆಗಬೇಡಿ. ಅದೇ ಬೇರೆ ಇದೇ ಬೇರೆ ಅಂತ ಹೇಳಿದ್ದಾರೆ. ಇದು ಕೂಡ ಆ ಸರ್ಕಾರದಿಂದನೇ ಕೊಡ್ತಾ ಇರೋದು, ಇದು ಕೂಡ ಇವರೇ ಕೊಡ್ತಿರೋದು. ಹಾಗಾಗಿ ನಿಮಗೆ ಅದು ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಕೂಡ ಬರುತ್ತೆ, ಹಾಗೆ ಮಹಾಲಕ್ಷ್ಮಿ ಯೋಜನೆಯಿಂದ 1 ವರ್ಷಕ್ಕೆ 1 ಲಕ್ಷ ಕೂಡ ಬರುತ್ತೆ. ಇದು ಇವಾಗ ಇಷ್ಟು ಸಿಕ್ಕಿರುವಂತಹ ಮಾಹಿತಿ. ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನನ್ನ ಚಾನಲಲ್ಲಿ ವಿಡಿಯೋಸ್ ಮಾಡಿ ತಿಳಿಸ್ತಾ ಇರ್ತೀನಿ. ಹಾಗಾಗಿ ನೋಟಿಫಿಕೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ, ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ನೀವು ಫ್ರೀ ಆದಾಗ ಕಂಪ್ಲೀಟಾಗಿ ವಿಡಿಯೋಸ್ನೆಲ್ಲ ನೋಡ್ಬೋದು. ಹಾಗೆ ಈ ವಿಡಿಯೋಸ್ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ. ಅವಾಗ ನನಗೂ ಕೂಡ ಗೊತ್ತಾಗತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂತ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಖುಷಿ ಅನಿಸುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗಾಗಿರ್ಬೋದು, ವಾಟ್ಸಪ್ ಗ್ರೂಪ್ಗಾಗಿರ್ಬೋದು, ಪ್ರತಿಯೊಂದು ಕಡೆ ಕೂಡ ನನ್ನ ವಿಡಿಯೋಸ್ ಲಿಂಕ್ನ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ನಮಸ್ಕಾರ, ಬಾಯ್ ಬಾಯ್.